ಮುಂದಿನ ಸುದ್ದಿ ಈ ಶಕ್ತಿ ಯೋಜನೆ ಅಂದರೆ ಹೆಣ್ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಏನು ಯೋಜನೆ ಜಾರಿಯಾಯಿತು ಏನು ಜಾರಿಯಾಗಿದ್ದ ಆರಂಭದಲ್ಲಿ ಬಸ್ಸುಗಳು ಫುಲ್ ರೆಶೋ ರೆಶು ಧರ್ಮಸ್ಥಳ ಕೂಕ್ಕೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಫುಲ್ಲು ರೆಶೋ ರೆಶು ಬಸ್ಗಳ ರೆಶು ದೇವಸ್ಥಾನಗಳ ರೆಶು ಆದರೆ ಈಗ ಈ ಯೋಜನೆ ಜಾರಿಯಾಗಿ ಎರಡನೇ ವೀಕೆಂಡ್ ಇದು ಶನಿವಾರ ಮತ್ತು ಭಾನುವಾರ ಈಗ ಎಲ್ಲ ಬಸ್ಗಳು ಖಾಲಿ ಖಾಲಿ ಆಗಿದ್ದಾವಂತೆ ಎಸ್ ಶಕ್ತಿ ಯೋಜನೆ ಆರಂಭಗೊಂಡ ಮೊದಲ ವಾರ ಮಹಿಳಾ ಪ್ರಯಾಣಿಕರಿಂದ ತುಂಬಿ ತಿಳುಕ್ತಾ ಇದ್ದಂತಹ ಮೆಜೆಸ್ಟಿಕ್ ಹಾಗೂ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಭಾರಿ ಇಳಿಕೆ ಆಗಿದೆ ಬಸ್ ಪ್ರಯಾಣ ಪ್ರಾರಂಭ ಆದಾಗಿನಿಂದ ಅಂದರೆ ಉಚಿತ ಬಸ್ ಪ್ರಯಾಣ ಆರಂಭ ಆದಾಗ್ನಿಂದ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಬಸ್ನಲ್ಲಿ ಸಂಚಾರ ಮಾಡ್ತಾಯಿದ್ರು ಇದೀಗ ಆಷಾಢ ಮಾಸ ಬೇರೆ ಬಂದಿದೆ ದೇವಸ್ಥಾನಕ್ಕೆ ಹೋಗುವ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಇದರ ಪರಿಣಾಮ ಸರ್ಕಾರಿ ಬಸ್ನ ಡ್ರೈವರ್ಗಳು ಮತ್ತು ಕಂಡಕ್ಟರ್ಗಳು ಬಸ್ಗಳನ್ನು ನಿಲ್ಲಿಸ್ಕೊಂಡ್ರು ಜನರಿಗಾಗಿ ಕಾಯುವಂಥ ಪರಿಸ್ಥಿತಿ ಬಂದಿದೆ ಕಳೆದ ವಾರ ಬಸ್ ನಿಲ್ದಾಣದಲ್ಲಿ ಜನ ತುಂಬಿ ತುಳುಕ್ತಾ ಇದ್ದರು ಆದರೆ ಈ ಶನಿವಾರ ಮತ್ತು ಭಾನುವಾರದ ಕೂಡ ಇದೇ ಗತಿ ಆಗಬಹುದು ಯಾಕೆಂದರೆ ಶನಿವಾರ ಇಡೀ ಪೂರ್ತಿ ಪ್ರಯಾಣಿಕರಿಗಾಗಿ ಕಾಯುವ ಪರಿಸ್ಥಿತಿ ಎದುರಾಯಿತು ಕಂಡಕ್ಟರ್ಗೆ ಮತ್ತು ಡ್ರೈವರ್ಗೆ ಅದರಲ್ಲೂ ಪ್ರವಾಸಿ ತಾಣಗಳಾದ ಧರ್ಮಸ್ಥಳ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಬಸ್ಗಳಿಗೆ ಬರಲು ಮಹಿಳೆಯರೇ ಇಲ್ಲದಂತಾಗಿದೆ ಮಹಿಳೆಯರೇ ಇರಲಿಲ್ವಂತೆ ಕಳೆದ ವಾರ ನಿಂತ್ಕೊಳ್ಳುವಂಥ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಷ್ಟು ರಶ್ ಇತ್ತು ಆದರೆ ಈಗ ಇಂದಿನ ದಿನಗಳಂತೆ ಕಂಡಕ್ಟರ್ಗಳ ನಿಂತು ಜನರನ್ನು ಇದ್ದಾರೆ ಹಬ್ಬ ವಿಶೇಷ ದಿನಗಳು ಹೊರತುಪಡಿಸಿ ಪ್ರಯಾಣಿಕರು ಬರುವುದು ಕಷ್ಟ ಅನ್ನೋದು ಸಿಬ್ಬಂದಿ ಹೇಳ್ತಾ ಇದ್ದಾರೆ ಸಹಜವಾಗಿಯೇ ಉಚಿತ ಬಸ್ ಇದೆ ಅಂತಲ್ಲ ಸೀಸನಲ್ಲಿ ಉಚಿತ ಬಸ್ ಇಲ್ಲದೇ ಇದ್ದರೂ ಕೂಡ ಜನ ಜಾಸ್ತಿ ಬರದೇ ಬರ್ತಾರೆ ಬಸ್ಗೆ ಹಬ್ಬ ದಿನದಲ್ಲಿ ಇದ್ದೇ ಇರ್ತಾರೆ ಈಗ ಆಷಾಢ ಅಷ್ಟು ಇಂಪಾರ್ಟೆನ್ಸ್ ಇರೋದಿಲ್ಲ ಹಾಗಾಗಿ ಸಹಜವಾಗಿಯೇ ಕಡಿಮೆ ಫ್ರೀ ಬಸ್ ಸಿಕ್ತು ಅಂದ್ಬಿಟ್ಟು ಏನು ಅದೇ ಕೆಲಸವಾಗಿ ಯಾರು ಕೂಡ ಹೆಣ್ಮಕ್ಳು ಮಹಿಳೆಯರು ಹೋಗಿ ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಕಡೆ ಟೂರ್ಗೆ ಹೋಗುವಂಥ ಪರಿಸ್ಥಿತಿ ಅಂತೂ ಇಲ್ಲ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಹೋಗ್ತಾ ಇರ್ತಾರೆ ಸೊ ಅದಕ್ಕೆ ಸಾಕ್ಷಿ ಈಗ ಬಸ್ಗಳೆಲ್ಲ ಖಾಲಿ ಖಾಲಿ ಆಗಿರೋದು